ಹಾಯ್ ಹೆಲೋ, ಹೇಗಿದ್ದೀರ ಎಲ್ಲರೂ? ನಿಮಗೆ ಗೊತ್ತಾ, ಸ್ನಾನ ಮಾಡುವಾಗ ನಾವು ಎಷ್ಟೋ ತಪ್ಪುಗಳನ್ನು ಮಾಡ್ತೀವಿ. ಅದು ನೆಕ್ಸ್ಟ್ ಏನಾಗುತ್ತದೆ, ಒಂದೇ ನಮ್ಮ ಸ್ಕಿನ್ ಮೇಲೆ ಹೆಚ್ಚಾಗಿ ನೋಡ್ಬೋದು ನೀವು, ಬ್ಲ್ಯಾಕ್ ಡಾಟ್ಸು, ಎಕೆನ್ಸು, ಡಾರ್ಕ್ ಸರ್ಕಲ್ಸ್, ಸ್ಕಿನ್ ಫ್ರೈ ಆಗೋದು, ಈ ರೀತಿ ಡಲ್ ಆಗೋದು ಸ್ಕಿನ್, ಪಿಂಪಲ್ಸ್, ಇಂಥದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಮಾಡ್ತೀವಿ. ಅದನ್ನು ನಾವು ಕರೆಕ್ಟಾಗಿ ನೋಡಿ ಕಲಿತು ತಿದ್ಕೊಂಡ್ರೆ ಖಂಡಿತವಾಗಲೂ ಇದರಿಂದ ತುಂಬ ನಮ್ಮ ಸ್ಕಿನ್ ಮೇಲೆ ಆಗುವ ಪ್ರಾಬ್ಲಮ್ಸ್ ಇದೆ ನೋಡಿ ಎಷ್ಟೋ ಕಮ್ಮಿ ಆಗುತ್ತೆ. ಸುಮಾರು ಜನರಿಗೆ ಗೊತ್ತೇ ಆಗಲ್ಲ, ನಾನು ಏನು ಮಾಡಲ್ಲ ಆದರೂ ನನ್ನ ಸ್ಕಿನ್ ಮೇಲೆ ಯಾಕೆ ಈ ರೀತಿ ಕಲೆ, ಯಾಕೆ ಈ ರೀತಿ ಡಾಟ್ಸ್, ಪಿಂಪಲ್ಸ್ ಅಂತ ಯೋಚನೆ ಮಾಡ್ತೀರ ನೋಡಿ ನೀವು. ಅದು ಕೆಲವು ಇಂಥ ಕಾರಣಗಳಿಂದ. ಯಾವುದೆಂದರೆ ನಾವು ಸ್ನಾನ ಮಾಡುವಾಗ ಮಾಡುವ ಕೆಲವು ಸಣ್ಣ ಪುಟ್ಟ ಕಾರಣದಿಂದ. ಓಕೆ, ಇವತ್ತು ನಾನು ಕೆಲವು ಮಿಸ್ಟೇಕ್ಸ್ ನಾನು ತೋರಿಸ್ತೀನಿ ನಿಮಗೆ, ನಾವು ಸ್ನಾನ ಮಾಡುವಾಗ ಮಾಡುವಂಥದ್ದು. ಅದು ನೀವು ಮಾಡ್ತಿದ್ರಾದರೆ ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ ಕರೆಕ್ಟಾಗಿ ನಾನು ಇವತ್ತು ತೋರಿಸುವ ಹಾಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ ನೋಡಿ ನಿಮ್ಮ ಸ್ಕಿನ್ ನಿಜವಾಗಲೂ ಡ್ರೈ ಆಗುವುದು ಅಥವಾ ತುಂಬ ಪಿಂಪಲ್ಸ್ ಎಲ್ಲ ಬೀಳೋದು ತುಂಬ ಕಮ್ಮಿ ಆಗುತ್ತೆ. ಸಣ್ಣ ಪುಟ್ಟ ತಪ್ಪು ದೊಡ್ಡದೇನಲ್ಲ, ಖಂಡಿತವಾಗ್ಲೂ ಇದನ್ನು ನಾವು ತಿದ್ದಬಹುದು. ಓಕೆ, ನಾನಿವಾಗ ತೋರಿಸ್ತೀನಿ ನಿಮಗೆ ನಾವು ಯಾವ ರೀತಿ ಎಂತ ತಪ್ಪು ಮಾಡ್ತೀವಿ ಅಂತ ಹೇಳಿ. ಮಿಸ್ಟೇಕ್ ನಂಬರ್ 1. ಫಸ್ಟು, ನಾವು ಯಾವಾಗಲೂ ಸ್ನಾನ ಮಾಡಲಿಕ್ಕೆ ಹೋಗುವಾಗ ಬಕೆಟ್ ಇರಲಿ, ಬಕೆಟ್ ಯೂಸ್ ಮಾಡೋರಿಗೆ ನಾನು ಹೇಳೋದು, ಶವರ್ ಯೂಸ್ ಮಾಡುವಾಗೆಲ್ಲ ಬಕೆಟನ್ನು ನಾವು ಕ್ಲೀನಾಗಿ ತೊಳಿಬೇಕು. ನೆಕ್ಸ್ಟ್ ಏನೆಂದರೆ, ಸ್ನಾನಕ್ಕೆ ಹೋಗುವಾಗ ಒಮ್ಮೆ ನಾವು ನಮ್ಮ ಬಾತ್ರೂಮನ್ನು ನೀರು ಹಾಕಿ ಈ ರೀತಿ ತೆಗೀಬೇಕು. ಸುಮಾರು ಎಲ್ಲರೂ ಓಡಾಡ್ಕೊಂಡಿರ್ತಾರೆ, ಆಮೇಲೆ ಸ್ನಾನಕ್ಕೆ ಈಗ ಹಾಸ್ಟೆಲೆಲ್ಲ ಆದರೆ ಸುಮಾರು ಮಂದಿ ಸ್ನಾನ ಮಾಡ್ತಾ ಇರ್ತಾರೆ, ರೀಸಸ್ ಮಾಡೋದು, ಅದು ಮಾಡೋದು, ಇದು ಮಾಡೋದೆಲ್ಲ ಇರುತ್ತೆ. ಹಾಗಾಗಿ ಒಮ್ಮೆ ಸ್ನಾನ ಮಾಡೋದಕ್ಕಿಂತ ಮೊದಲು ಈ ನೀರು ಹಾಕಿದರೆ ತುಂಬ ಒಳ್ಳೆಯದು. ಸೆಕೆಂಡ್ ಮಿಸ್ಟೇಕ್, ಇವಾಗ ನಾವು ಹೆಚ್ಚಾಗಿ ಸ್ನಾನ ಮಾಡುವಾಗ ಈ ರೀತಿ ಮಾಡ್ತೀವಿ, ಶವರ್ ತಗೊಳ್ತೀವಿ. ತಲೆಗೆ ಸ್ನಾನ ಮಾಡುವಾಗ ಮೇನಾಗಿ ನಾನು ಹೇಳೋದು, ನಾವು ಒಳ್ಳೆ ಕೆಮಿಕಲ್ ಇರುವಂಥದ್ದು ಹೆಚ್ಚಾಗಿ ಶಾಂಪು ಎಲ್ಲ ಯೂಸ್ ಮಾಡ್ತೀವಿ. ಈ ರೀತಿ ನಾವು ತಲೆ ಸ್ನಾನ ಮಾಡಿದರೆ ಶಾಂಪು ನಮ್ಮ ಮುಖದ ಮೇಲೆ ಬಿದ್ದರೆ ಎಷ್ಟೋ ಸಲ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಈ ರೀತಿ ಶವರ್ ತಗೊಳ್ಬೇಕು ತಲೆ ಸ್ನಾನ ಮಾಡುವಾಗ. ಇದರಿಂದ ಏನಾಗುತ್ತೆ ಅಂದರೆ, ಆದಷ್ಟು ಶಾಂಪುದು ಏನುಂಟು ನೋಡಿ, ಅದು ನಿಮ್ಮ ಮುಖದ ಮೇಲೆ ಬೀಳಲ್ಲ, ಹಾಗೂ ಪಿಂಪಲ್ಸ್, ಡಾರ್ಕ್ ಸರ್ಕಲ್ಸ್ ಇಂಥದ್ದೆಲ್ಲ ಆಗೋದು ತುಂಬ ತಪ್ಪುತ್ತೆ. ಹಾಗಾಗಿ ಶ್ಯಾಂಪು ತಗೊಂಡು ಎಷ್ಟು ಬೇಕು ನೋಡಿ ಅಷ್ಟೇ ತಗೊಳ್ಳಿ. ಆಮೇಲೆ ಕರೆಕ್ಟಾಗಿ ಈ ರೀತಿ ನಿಂತು ನೀವು ತಲೆ ಸ್ನಾನ ಮಾಡಿದರೆ ತುಂಬ ಬೆಸ್ಟ್. ನೆಕ್ಸ್ಟ್ ಮಿಸ್ಟೇಕ್, ಹೆಚ್ಚಾಗಿ ನಾವು ಕಂಡೀಷ್ನರ್ ಹಾಕ್ತೀವಿ ಕೂದಲಿಗೆ. ಯಾವಾಗ ಎಂಡಿಗೆ ತಲೆ ಸ್ನಾನ ಎಲ್ಲ ಮಾಡಿ ಆದಮೇಲೆ, ಮೈ ಸ್ನಾನ ಎಲ್ಲ ಮಾಡಿ ಆದಮೇಲೆ ಕಂಡೀಷ್ನರ್ ಹಾಕ್ತಾರೆ. ಕಂಡೀಷ್ನರ್ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ನಾವು ನಮ್ಮ ಕೂದಲನ್ನು ತೊಳಿತೀವಿ. ಇನ್ನೊಮ್ಮೆ ಕರೆಕ್ಟಾಗಿ ನಾವು ಮೈಗೆ ನೀರು ಹಾಕಲಿಕ್ಕೆ ಹೋಗಲ್ಲ, ಸ್ನಾನ ಮಾಡ್ತೀವಿ ಹಾಗೂ ಹೊರಗೆ ಬರ್ತೀವಿ. ಮೈಗೆ ಅಂಟಿದ ಕಂಡೀಷ್ನರ್ ಕರೆಕ್ಟಾಗಿ ಹೋಗದೆ ಎಲ್ಲ ಸ್ಕಿನ್ ಡಲ್ ಆಗ್ತಾ ಬರುತ್ತೆ ಹಾಗೂ ಅಲರ್ಜಿ ಬೀಳುತ್ತೆ. ಹಾಗಾಗಿ ಕಂಡೀಷ್ನರ್ ಹಾಕಿದ ಮೇಲೆ ಕರೆಕ್ಟಾಗಿ ಕೂದಲನ್ನು ತೊಳೆದು ಆಮೇಲೆ ಮೈಗೆ ಇನ್ನೊಮ್ಮೆ ನಾವು ನೀರು ಹಾಕಿ ಕರೆಕ್ಟಾಗಿ ಮುಖ ಎಲ್ಲ ತೊಳಿಬೇಕು. ಚೂರು ಕೂಡ ಕಂಡೀಷನರ್ ಹಾಕಿದ ಅಂಶ ಉಂಟು ನೋಡಿ, ನಮ್ಮ ಬಾಡಿಗೆ ತಾಗಿಕೊಂಡು ಇರಬಾರ್ದು, ಪಿಂಪಲ್ಸ್ ಎಲ್ಲ ತುಂಬ ಕಮ್ಮಿ ಆಗುತ್ತೆ, ಸ್ಕಿನ್ ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಮಾಡುವಂಥ ಮಿಸ್ಟೇಕ್ಸ್, ಬಿಸಿ ಬಿಸಿ ನೀರು ಸ್ನಾನ ಮಾಡೋದು. ತುಂಬ ಬಿಸಿಯಾದ ನೀರು ಸ್ನಾನ ಮಾಡಿದರೆ ಬ್ಲಡ್ ಸರಿಯಾಗಿ ಸರ್ಕ್ಯುಲೇಟ್ ಆಗಲ್ಲ, ಹಾಗೂ ಸ್ಕಿನ್ ಎಲ್ಲ ನಿಮ್ಮದು ರಫ್ ಆಗಿ ಡ್ರೈ ಡ್ರೈ ಆಗುತ್ತೆ. ಹಾಗಾಗಿ ಸ್ವಲ್ಪ ಉಗುರು ಬಿಸಿ ನೀರಿನಿಂದ ತಲೆಗೆ ಸ್ನಾನ ಮಾಡುವಾಗ ಉಗುರು ಬಿಸಿ ನೀರಿನಿಂದ ಕರೆಕ್ಟಾಗಿ ತಲೆಗೆ ಸ್ನಾನ ಮಾಡಿ, ಹಾಗೂ ಕಾಲೆಲ್ಲ ನೋವಿದ್ದರೆ ಆವಾಗ ಮಾತ್ರ ಸ್ವಲ್ಪ ಅದಕ್ಕೆ ಬಿಸಿ ನೀರು ಸ್ವಲ್ಪ ಜಾಸ್ತಿ ಹಾಕಿ, ತುಂಬ ಒಳ್ಳೆಯದು ನೋಡಿ. ಈ ರೀತಿ ಬ್ರಷ್ ಕೆಲವರು ಹೇಳ್ತಾರೆ ಮುಖಕ್ಕೆಲ್ಲ ಹಾಕಬಾರ್ದು, ಮುಖ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅಂತ. ನಾನು ಹೇಳ್ತೀನಿ ಮುಖಕ್ಕೆ ಈ ರೀತಿ ಬ್ರಷ್ನಿಂದ ಚೆನ್ನಾಗಿ ಸ್ಕ್ರಬ್ ಮಾಡಿ, ಇದರಿಂದ ಕಲೆ ಆಗೋದು ಹಾಗೂ ಸಣ್ಣ ಸಣ್ಣ ಕೂದಲು ಕೂಡ ಮುಖದ್ದು ಹೋಗುತ್ತೆ. ಕೈಗೆ ಕೂಡ ಹಾಗೆ ಚೆನ್ನಾಗಿ ಸ್ಕ್ರಬ್ ಮಾಡಿ ನಾವು ಸ್ನಾನ ಮಾಡಿದರೆ ಡೆಡ್ ಸ್ಕಿನ್ಸ್ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಹೋಗುತ್ತೆ, ಹಾಗೂ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ನಾವು ಮಾಡುವಂಥ ಮಿಸ್ಟೇಕ್ಸ್, ನಾವೇನು ನೆನೆಸ್ತೀವಿ, ನೊರೆ ಎಲ್ಲ ತುಂಬ ಸ್ನಾನ ಮಾಡಿದರೆ ತುಂಬ ಬೆಸ್ಟ್, ಕೊಳೆ ಎಲ್ಲ ಕ್ಲೀನಾಗಿ ಹೋಗುತ್ತೆ ಅಂತ ಹೇಳಿ ತುಂಬ ನೊರೆ ಬರುವಂಥ ಸೋಪ್ಸ್ ತಂದು ನಾವು ಸ್ನಾನ ಮಾಡ್ತೀವಿ. ನಿಜವಾಗಲೂ ಇದು ತಪ್ಪು. ಎಷ್ಟು ನೀವು
ಸೋಪು ಯೂಸ್ ಮಾಡ್ತೀರ ನೋಡಿ, ನಿಮ್ಮ ಕೈಗೆಲ್ಲ ಅಷ್ಟು ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಹಾಗಾಗಿ ಎಷ್ಟು ಬೇಕು ನೋಡಿ ಅಷ್ಟೇ ಸೋಪಾಗಿ ತೊಳೆಯಿರಿ. ಇದರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ಕೆಮಿಕಲ್ಸ್ ನಿಮ್ಮ ಮುಖಕ್ಕೆ ಹಾನಿ ಮಾಡಲ್ಲ, ಹಾಗೂ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನಿಮ್ಮ ತ್ವಚೆ. ಆಮೇಲೆ ಕೆಲವರಿಗೆ ಎರಡು ಸಲ ಸ್ನಾನ ಮಾಡುವ ಅಭ್ಯಾಸ ಇರುತ್ತೆ. ಹೆಚ್ಚಾಗಿ ಫಸ್ಟಿಗೆ ಒಮ್ಮೆ ಮಾಡಿರ್ತೀವಿ, ನೀವು ಸೋಪ್ ಹಾಕಿ ಅಥವಾ ಯಾವುದಾದ್ರೂ ಶವರ್ ಜಲ್ಲಿ ಏನು ಕೂಡ ಹಾಕಿ. ನೆಕ್ಸ್ಟ್ ಏನು ಮಾಡ್ತೀರ ಅಂದರೆ ಇನ್ನೊಮ್ಮೆ ಅಲ್ಲಿ ಇಲ್ಲಿ ಹೋಗಿ ಇನ್ನೊಮ್ಮೆ ಪುನಃ ಒಮ್ಮೆ ಸೋಪ್ ಹಾಕಿ ನೀವು ಸ್ನಾನ ಮಾಡ್ತೀರ. ಇದು ತುಂಬ ಒಳ್ಳೆಯದಲ್ಲ. ಜಾಸ್ತಿ ಸೋಪು ಕೆಮಿಕಲ್ಸ್ ಟಾಕ್ಸಿನ್ ಎಲ್ಲ ಇರುತ್ತೆ, ನಾವು ತುಂಬ ಅದನ್ನು ಯೂಸ್ ಮಾಡಬಾರ್ದು. ಇನ್ನೊಮ್ಮೆ ನೀವು ಸ್ನಾನ ಮಾಡಲಿಕ್ಕಿದ್ರೆ ಕೇವಲ ನೀರು ಹಾಕಿ ಅಥವಾ ಯಾವುದಾದ್ರೂ ಕಡಲೆ ಇಟ್ಟು ಅದು ಇದು ಹಾಕಿ ಸ್ನಾನ ಮಾಡಿ ನೋಡಿ. ಖಂಡಿತವಾಗಲೂ ಸಾಫ್ಟ್ ಚೆನ್ನಾಗಿ ತ್ವಚೆ ಯಾವಾಗಲೂ ಪಡಿತೀರ, ಯಾವುದೇ ಡಾರ್ಕ್ ಸರ್ಕಲ್ಸ್ ಏನು ಬೀಳಲ್ಲ, ಹಾಗೂ ಮುಖದಲ್ಲಿ ತುಂಬ ಪಿಂಪಲ್ಸ್ ಕಲೆ ಡಾರ್ಕ್ ಸರ್ಕಲ್ಸ್ ಕೈಯೆಲ್ಲ ಡ್ರೈ ಡ್ರೈ ಆಗೋದು ಅಲರ್ಜಿ ಆಗೋದು ಇಂಥದ್ದೆಲ್ಲ ಇದೆ ಆದರೆ ಸ್ನಾನ ಮಾಡುವಾಗ ಸ್ವಲ್ಪ ನೀಮ್ ಪತ್ತ ಅಂತ ಹೇಳ್ತಾರೆ ಇದಕ್ಕೆಂದರೆ ಕಹಿಬೇವಿನ ಎಲೆ ನೋಡಿ, ಇದನ್ನು ನೀವು ನೀರಿನಲ್ಲಿ ಬಾಯಿಲ್ ಮಾಡಿ ಕೂಡ ಯೂಸ್ ಮಾಡ್ಬೋದು, ತುಂಬ ಒಳ್ಳೆಯದು. ಅಥವಾ ಬಿಸಿ ನೀರು ಸ್ನಾನ ಮಾಡೋರಾದರೆ ಈ ರೀತಿ ಕೂಡ ನೀವು ಹಾಕ್ಬೋದು. ಇದನ್ನು ರೀತಿ ಹಾಕಿ ಕರೆಕ್ಟಾಗಿ ಈ ರೀತಿ ನೀವು ಸ್ನಾನ ಮಾಡಿ. ಇದರಿಂದ ನಿಮ್ಮ ಸ್ಕಿನ್ನಲ್ಲಿ ಆಗುವ ಅಲರ್ಜಿ ಎಲ್ಲ ತುಂಬ ಉಳಿಯುತ್ತೆ, ಕೆಂಪು ಕೆಂಪು ರ್ಯಾಷಸ್ ಬೀಳೋದೆಲ್ಲ ಉಂಟು ನೋಡಿ, ಅದೆಲ್ಲ ತಪ್ಪುತ್ತೆ. ಅಥವಾ ನೀವು ತಣ್ಣೀರು ಸ್ನಾನ ಮಾಡೋರಾದರೆ ಅಥವಾ ಬಿಸಿ ನೀರಿಗೂ ಪರವಾಗಿಲ್ಲ, ನೀವು ಹೀಗೆ ಹಾಕೋದಕ್ಕಿಂತ ನೋಡಿ ಸ್ವಲ್ಪ ಈ ರೀತಿ ಕ್ರಶ್ ಮಾಡಿ ಹಾಕಿ. ಈ ರೀತಿ ಹಾಕಿದರೆ ತುಂಬ ಒಳ್ಳೆಯದು, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಉಳಿಯುತ್ತೆ ಯಾವಾಗಲೂ. ನೆಕ್ಸ್ಟ್, ಯಾವಾಗಲೂ ನಾವು ಒರೆಸುವಾಗ ನಮ್ಮ ಮೈ ಸ್ನಾನ ಮಾಡಿ ಆದಮೇಲೆ ಮೇಲಿಂದ ಮೇಲೆ ಸಾಫ್ಟಾಗಿ ಒರೆಸೋದಲ್ಲ, ಕರೆಕ್ಟಾಗಿ ಡ್ರೈ ಆಗಬೇಕು ನಮ್ಮ ಸ್ಕಿನ್ನಲ್ಲಿರುವ ಎಲ್ಲ ನೀರು, ಆ ರೀತಿ ನಾವು ಒರೆಸ್ಬೇಕು. ಆವಾಗ ಯಾವುದೇ ರಿಂಗ್ ವಾಮ್ಸ್ ಎಲ್ಲ ಕೆಂಪು ಕೆಂಪು ರ್ಯಾಷಸ್ ಎಲ್ಲ ಬೀಳುತ್ತೆ ನೋಡಿ, ಅಂಥದ್ದೆಲ್ಲ ಬೀಳಲ್ಲ, ಹೆಚ್ಚಾಗಿ ನಮ್ಮ ಅಂಡರ್ ಆರ್ಮ್ಸಲ್ಲೆಲ್ಲ ಬೀಳೋದು. ಕರೆಕ್ಟಾಗಿ ಡ್ರೈ ಮಾಡಿ ಒರೆಸಿ ಈ ರೀತಿ. ಇದರಿಂದ ರ್ಯಾಷಸ್ ಎಲ್ಲ ಉಂಟು ನೋಡಿ ಅದೆಲ್ಲ ಹೋಗುತ್ತೆ, ಹಾಗೂ ಡೆಡ್ ಸ್ಕಿನ್ಸ್ ಎಲ್ಲ ಹೋಗಿ ಸ್ಕಿನ್ ಪ್ರಾಬ್ಲಮ್ ಯಾವುದು ಕೂಡ ಬರಲ್ಲ, ಕ್ಲೀನ್ ಆಗಿರುತ್ತೆ ಯಾವಾಗಲೂ. ಹಾಗಾಗಿ ಈ ಮಿಸ್ಟೇಕ್ಸ್ ಎಲ್ಲ ಮಾಡದೆ ನಿಮ್ಮ ತ್ವಚೆಯನ್ನು ಕ್ಲೀನಾಗಿ ನೀಟಾಗಿ ಸೇಫಾಗಿ ಇಡಿ. ಜಾಸ್ತಿ ಸೋಪು ಶ್ಯಾಂಪು ಇಂಥದ್ದೆಲ್ಲ ಯೂಸ್ ಮಾಡಬೇಡಿ. ಇದರಲ್ಲಿರುವ ಕೆಮಿಕಲ್ ಪ್ಯಾರಬಿನ್ ಇರಲಿ ಟಾಕ್ಸಿನ್ ಇರಲಿ ನಿಮ್ಮ ಸ್ಕಿನ್ನನ್ನು ಫುಲ್ಲು ಹಾಲು ಮಾಡಿ ಹಾಕುತ್ತೆ, ಡಲ್ ಮಾಡಿ ಹಾಕುತ್ತೆ, ಹಾಗೂ ನಿಮಗೆ ಅಲರ್ಜಿ ರ್ಯಾಷಸ್ ಇಂಥದ್ದೆಲ್ಲ ಬೀಳುತ್ತೆ. ಆದಷ್ಟು ಹೋಮ್ ಮೇಡ್ ಸೋಪ್ಸ್ ಎಲ್ಲ ಯೂಸ್ ಮಾಡಿ, ಇದರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ನಾನು ಕೆಲವು ಲಿಂಕನ್ನು ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ಓಕೆ, ನೋಡಿದ್ರಲ್ಲ ಇದರಲ್ಲಿ ಯಾವುದು ಅಥವಾ ಒಂದು ಅಥವಾ ಒಂದು ಮಿಸ್ಟೇಕ್ ಖಂಡಿತವಾಗಲೂ ಯಾರು ಒಬ್ಬರಾದರೂ ಮಾಡ್ತಾರೆ, ಗ್ಯಾರಂಟಿಯಾಗಿ ನಾನು ಹೇಳ್ತೀನಿ. ಕೆಲವು ಮಿಸ್ಟೇಕ್ಸ್ ನಾನು ಹೇಳಿದ್ದು ಕೆಲವರು ಮಾಡಲಿಕ್ಕಿಲ್ಲ, ಆದರೆ ಒಂದಾದರೂ ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತೀವಿ. ಎಲ್ಲ ಗೊತ್ತಿದ್ದಲ್ಲ, ಗೊತ್ತಿಲ್ಲದೆ ನಾವು ಮಾಡ್ತೀವಿ. ಹಾಗಾಗಿ ನಾನು ಹೇಳಿದೆ, ಇಂಥ ಕೆಲವು ಮಿಸ್ಟೇಕ್ಸ್ ನಮ್ಮ ಲೈಫಲ್ಲಿ ನಾವು ಮಾಡ್ತೀವಿ, ಆದರೆ ನಮಗೆ ಗೊತ್ತಾಗಲ್ಲ ಮುಂದೆ ಅದರ ಪರಿಣಾಮ ಏನು ಬೀಳುತ್ತೆ ಅಂತ ಹೇಳಿ. ಇದಕ್ಕಿಂತ ಮೊದಲು ಕೂಡ ನಾನೊಂದು 9 ತಪ್ಪುಗಳು ನಾವು ಮಾಡುವಂಥದ್ದು ಡೈಲಿ ನಮ್ಮ ಕೆಲಸದಲ್ಲಿ ಅಂತ ಹಾಕಿದ್ದೆ, ತುಂಬ ಜನರಿಗೆ ಅದು ತುಂಬ ಹೆಲ್ಪ್ ಆಗಿತ್ತು ಅಂತ ಹೇಳಿದ್ದಾರೆ. ಇದನ್ನು ಕೂಡ ನಾನು ಹೇಳಿದೆ. ಹಾಗಾಗಿ ನಿಮಗೆ ಕೂಡ ಏನಾದರೂ ಗೊತ್ತಿದ್ದರೆ ಇಂಥದ್ದು ಏನಾದರೂ ಒಳ್ಳೆಯದು ಯಾವುದಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ, ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಇದರಿಂದ. ಓಕೆ, ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಯಾರಿಗೆ ಇಷ್ಟ ಆಗಿದೆ, ಯಾರಿಗೆ ಹೆಲ್ಪ್ ಆಯ್ತು ಅಂತ ಅನಿಸ್ತಾರೆ ನೋಡಿ, ಅವರು ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ ಅಂತ ವಿಡಿಯೋಸ್. ಹಾಗೂ ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಡೈಲಿ ನಾನು ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಅದು ಖಂಡಿತವಾಗ್ಲೂ ನಿಮಗೆ ಕೂಡ ತಲುಪಲಿ ಅಂತ ಹೇಳಿ. ಓಕೆ, ಇವತ್ತು ನಾನು ಯಾರಿಗೂ ಹಾಯ್ ಹೇಳಲಿಕ್ಕೆ ಹೇಳಿ. ಓಕೆ, ನಾನು ಇವತ್ತು ಯಾರಿಗೂ ಹಾಯ್ ಹೇಳ್ತಾ ಇಲ್ಲ. ನೆಕ್ಸ್ಟ್ ನಾನು ವ್ಲಾಗಲ್ಲಿ ಖಂಡಿತವಾಗ್ಲೂ ಹಾಯ್ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೂ ಯಾರದೆಲ್ಲ ಬರ್ಡೇ ಉಂಟು ನೋಡಿ, ಅವ್ರಿಗೆಲ್ಲರೂ ವಿಶ್ ಹ್ಯಾಪಿ ಬರ್ಡೇ. ಯಾವಾಗಲೂ ಚೆನ್ನಾಗಿರಿ ನೀವು. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.